ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಕ್ರಿಸ್ಮಸ್ ಹಬ್ಬ ಬಂತು ಅಂದರೆ ಸಾಕು, ಎಲ್ಲ ಬೇಕ್ರಿಗಳಲ್ಲೂ ಪ್ಲಮ್ ಕೇಕ್ನ ಮಾಡಿ ಇಟ್ಟಿರ್ತಾರೆ. ಹಬ್ಬ ಆಚರಿಸೋರು ಅಷ್ಟೇ, ಈ ಕೇಕ್ನ ತಂದು ಮನೆಯಲ್ಲಿ ಎಲ್ಲರ ಜೊತೆ ಹಬ್ಬನ ಆಚರಿಸ್ತಾರೆ. ಇದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸುಮಾರು ಜನರ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇರಲ್ಲ, ಅಂಥವರು ಸಹ ತುಂಬ ಸುಲಭವಾಗಿ ಈ ಕೇಕ್ನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ನಾವು ಈ ಪ್ಲಮ್ ಕೇಕ್ನ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲನೂ ಸೋಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 1 ಕಪ್ ಅಷ್ಟು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, ಹಾಗೆ 1 2 ಟೇಬಲ್ಸ್ಪೂನ್ ಅಷ್ಟು ಚೆರೀಸ್ ತೊಗೊಂಡಿದ್ದೀನಿ, ಹಾಗೆ ಏಪ್ರಿಕಾಟ್ಸ್ ಅಂತ ಬರುತ್ತಲ್ವಾ ಅದು 1 2 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ಯಾವ ಫ್ರೂಟ್ಸ್ ಇರುತ್ತೋ ಡ್ರೈ ಫ್ರೂಟ್ಸು ಅದನ್ನೆಲ್ಲ ನೀವು ಹಾಕ್ಕೋಬೋದು. ಇದು ನೋಡಿ, ಕಪ್ಪು ದ್ರಾಕ್ಷಿ, ಬ್ಲ್ಯಾಕ್ ರೈಸಿನ್ಸ್ ಅಂತ, ಅದನ್ನು 1 2 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಗೆ ನಾರ್ಮಲ್ ದ್ರಾಕ್ಷಿ, ಇದನ್ನು ಸಹ 1 2 ಟೇಬಲ್ಸ್ಪೂನ್ ಅಷ್ಟು. ಹಾಗೆ ಇದು ಕ್ರ್ಯಾನ್ಬೆರೀಸ್ ಅಂತ, ಡ್ರೈಡ್ ಕ್ರ್ಯಾನ್ಬೆರೀಸ್ ಅಂತ, ಅದು 1 2 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ. ಇದು ಡೇಟ್ಸು ಅಂದರೆ ಖರ್ಜೂರ, ಒಣ ಖರ್ಜೂರ, ಅದನ್ನು ಸಹ 1 2 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ 1/4 ಕಪ್ ಅಷ್ಟು ಆರೆಂಜ್ ಜ್ಯೂಸು, ಇದನ್ನು ನೀವು ಫ್ರೆಶ್ ಆಗಿರೋ ಆರೆಂಜ್ ಅಲ್ಲಾದರೂ ತೊಗೋಬೋದು, ಅಥವಾ ಪ್ಯಾಕೆಟಲ್ಲಿ ಬರುತ್ತಲ್ವಾ ಅದನ್ನಾದರೂ ತೊಗೋಬೋದು. ಅದನ್ನು ಹಾಕಿ ಇದೆಲ್ಲ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಗಂಟೆ ಟೈಮು ನೆನೆಯೋದಕ್ಕೆ ಬಿಡಬೇಕು. ನೀವು ನಾಳೆ ಮಾಡ್ತೀವಿ ಕೇಕು ಅಂತಂದರೆ ಇವತ್ತು ನೈಟ್ಗೂ ನೆನೆಸಿ ಇಟ್ಕೋಬೋದು. ಸೊ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ನೆನ್ಕೊಂಡಿರುತ್ತೆ, ಅಥವಾ ಹೊರಗಡೆನೂ ಇಟ್ಕೋಬೋದು. ನಾನು 1-2 ಅವರ್ ಅಷ್ಟು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಹಾಗೆ ಕೇಕ್ ಮಾಡೋದಕ್ಕೆ ಫಸ್ಟ್ಗೆ ಇಲ್ಲಿ ಓವನ್ ಯೂಸ್ ಮಾಡ್ತಾ ಇಲ್ಲ, ನಾನು ಒಂದು ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮಂದಕ್ಕೆ ತಳ ಇರೋವಂಥ ಪಾತ್ರೆನ ಇಟ್ಟು ಅದರ ಮೇಲೆ ಒಂದು ರಿಂಗ್ ಇಟ್ಟು ಈ ಥರ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಇಟ್ಟು ನಾನು 1 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳೋದಕ್ಕೆ ಮೋಲ್ಡ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೀವೆಲ್ಲನೂ ಫಸ್ಟ್ಗೆನೆ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ನಾನು ನಿಮ್ಮ ಮನೇಲಿ ಈ ಥರ ಕೇಕ್ ಮೌಲ್ಡ್ ಇಲ್ಲ ಅಂತಂದರೆ ಸ್ಟೀಲ್ ಬಟ್ಲೆ ತೊಗೋಬೋದು. ಸ್ವಲ್ಪ ಮಂದಕ್ಕಿರೋಂಥ ಬಟ್ಲು ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಈ ಥರ ಒಂದು ಬಟರ್ ಪೇಪರ್ನ ಹಾಕ್ಕೋಬೋದು. ಬಟರ್ ಪೇಪರು ಇಲ್ಲ ಅಂತಂದರೆ A4 ಶೀಟ್ಸ್ ಬರುತ್ತಲ್ವಾ ಅದನ್ನು ಈ ಥರ ರೌಂಡ್ಗೆ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಹಾಕ್ಕೋಬೋದು, ಏನೂ ತೊಂದರೆ ಆಗಲ್ಲ. ನೋಡಿ, ಈ ಥರ ಬಟ್ಲಿಗೆಲ್ಲನೂ ಎಣ್ಣೆ ಹಾಕ್ಕೊಂಡು ನಾನು ಸೈಡ್ಸ್ಗೂ ಸಹ ಬಟರ್ ಪೇಪರ್ನ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೀವು. ಹಾಗೆ ಇಲ್ಲಿ ನಾನು ಕೇಕ್ಗೆ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಇದು 1/4 ಕೆಜಿ ಹಿಡಿಸೋಂಥ ಒಂದು ಗ್ಲಾಸು. ನಾನು ಆ ಗ್ಲಾಸಿಂದನೇ ಮೈದಾ ಹಾಕ್ಕೋತಾ ಇದ್ದೀನಿ. 1 ಕಪ್ ಅಳತೆಗೆ ಅಂತಂದರೆ ನೋಡಿ, ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ 1 ಕಪ್ ಅಳತೆ ಅಷ್ಟು ಬರುತ್ತೆ. ಇದು 250 ml ಕಪ್ಪು. ಸೊ ಈಗ 1 ಕಪ್ ಮೈದಾನ ಈ ಥರ ಜರಡಿ ಮಾಡ್ಕೋಬೇಕಾಗತ್ತೆ. ಯಾವುದೇ ಕೇಕ್ ಮಾಡಬೇಕಾದ್ರೂ ಅಷ್ಟೇ ಇದು ತುಂಬ ಇಂಪಾರ್ಟೆಂಟು, ಜರಡಿ ಮಾಡ್ಕೊಳ್ಳೇಬೇಕಾಗತ್ತೆ ಮೈದಾನ ನೀವು. ಸೊ ಇಲ್ಲಿ ಬೇಕಿಂಗ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ 1 ಟೀಸ್ಪೂನ್ ಅಷ್ಟು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಷ್ಟು 1 ಕಪ್ ಮೈದಾಗೆ 1 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು, ಹಾಗೆ 1/2 ಟೀಸ್ಪೂನ್ ಅಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾ, ಹಾಗೆ 1/2 ಟೀಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಚಕ್ಕೆ ಅಂದರೆ ಸಿನಮನ್ ಪೌಡರು. ಚಕ್ಕೆನ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಪೌಡರ್ ಇದು. ಇದು ಜಾಕಾಯಿ ಅಂತ ಬರುತ್ತಲ್ವಾ ಅದನ್ನು ಈ ಥರ ಸ್ವಲ್ಪ ತುರಿದು 1 ಪಿಂಚ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಇದು ತುಂಬ ಫ್ಲೇವರು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 1 ಪಿಂಚ್ ಅಷ್ಟು, 1 ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು. ಇದನ್ನೆಲ್ಲ ಹಾಕಿ ಒಂದ್ಸರ್ತಿ ಚೆನ್ನಾಗಿ ನೀಟಾಗಿ ಈ ಥರ ಜರಡಿ ಮಾಡ್ಕೊಳ್ಳಿ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಇವೆಲ್ಲನೂ ಮೈದಾನಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇದು ನೋಡಿ, ಬ್ರೌನ್ ಶುಗರ್ ಅಂತ ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ.
ಇದನ್ನ ಒಂದು ಅರ್ಧ ಕಪ್ಪಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಅರ್ಧ ಅಷ್ಟು ಬ್ರೌನ್ ಶುಗರ್. ಇದು ಬ್ರೌನ್ ಶುಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ಒಂದು ಸರ್ತಿ. ಈಗ ನಾವು ನೆನೆಸಿಟ್ಟಿರ್ತೀವಲ್ವಾ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಅದರಲ್ಲಿ ಎಲ್ಲನೂ ಒಂದು ಸರ್ತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಸೊ ಈ ಮಿಕ್ಕಿದ್ದೆಲ್ಲನೂ ಈ ಮೈದಾ ಫ್ಲೋರ್ಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಡಿ ಒಂದು ಸರ್ತಿ ಚೆನ್ನಾಗಿ. ಇದನ್ನೆಲ್ಲ ಒಂದು ಸರ್ತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒನ್ ಟೀಸ್ಪೂನ್, ಒನ್ ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ಕೋತಾ ಇದ್ದೀನಿ, ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ, ಹಾಗೆ ಆಕ್ರೋಟ್ ಅಂತ ವಾಲ್ನಟ್ಸ್ ಅಂತ ಬರುತ್ತಲ್ವಾ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಅಥವಾ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ನೋಡಿ ಅದೆಲ್ಲ ಸೇರಿಸ್ಕೋಬೋದು ನೀವು. ಪ್ಲಮ್ ಕೇಕ್ ಅಂದ್ರೇ ಡ್ರೈ ಫ್ರೂಟ್ಸಿಂದ ತುಂಬಿ ರಿಚ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟು ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಹಾಕ್ಕೋಬೋದು. ಹಾಗೆ ರೂಮ್ ಟೆಂಪ್ರೇಚರ್ ಇರೋಂಥ ಬೆಣ್ಣೆ ತಗೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಮೈದಾ ಹಾಕಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಗೆ ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಇರಲಿ ನೋಡಿ. ಇದಕ್ಕೆ ಬೀಟರ್ ಉಪಯೋಗಿಸಿಲ್ಲ ಅಥವಾ ಮೈಕ್ರೋವೇವ್ ಓವನ್ ಉಪಯೋಗಿಸಿಲ್ಲ, ಏನೂ ಉಪಯೋಗಿಸಿಲ್ಲ, ನೀವೆಲ್ಲ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಸೊ ನೋಡಿ ಸ್ವಲ್ಪ ಬಿಸಿ ಹಾಲಿದ್ರೆ ಈ ಬೆಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಬಿಸಿನೂ ಬೇಡ, ಸ್ವಲ್ಪ ಬಿಸಿ ಇದ್ದರೆ ಸಾಕು ಹಾಲು. ಇದನ್ನೆಲ್ಲ ಹಾಕಿ ಒಂದ್ಸರ್ತಿ ಬೆಣ್ಣೆ, ಫ್ರೂಟ್ಸು, ಮೈದಾ ಎಲ್ಲ ಮಿಕ್ಸ್ ಆಗೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡಿ ಒಂದ್ಸರ್ತಿ. ನಾವು ಈ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು ಈ ಬ್ಯಾಟರ್ನ. ಹಾಗೆ ಒನ್ ಟೀಸ್ಪೂನಷ್ಟು ವೆನಿಲಾ ಎಸೆನ್ಸ್, ಇದು ತುಂಬ ಇಂಪಾರ್ಟೆಂಟ್, ಇದು ಬೇಕೇ ಬೇಕು. ಸೊ ಇದನ್ನು ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ ನೀವು ಕೇಕ್ ಮಾಡಬೇಕಾದ್ರೆ. ಕೇಕು ಅರೋಮಾ ಬರೋದೇ ಈ ವೆನಿಲಾ ಎಸೆನ್ಸಿಂದ. ಸೊ ಹಾಗಾಗಿ ಇದನ್ನೆಲ್ಲ ಹಾಕಿ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ ಈ ಮೌಲ್ಡ್ಗೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದ್ಸರ್ತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ಆವಾಗಲೇ ಎತ್ತಿಟ್ಕೊಂಡಿದ್ವಲ್ವ ನಾವು ಡ್ರೈ ಫ್ರೂಟ್ಸ್ನ, ಇದನ್ನೆಲ್ಲನೂ ಅರೇಂಜ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಕೇಕ್ ಬೇಕಾಗೋ ಟೈಮಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಒಳಗಡೆಗೆ ಹೋಗ್ಬಿಡುತ್ತೆ. ಸೊ ನೀವು ಒಂದು 15 ನಿಮಿಷ ಆದಮೇಲೆ ಒಂದ್ಸರ್ತಿ ಮುಚ್ಚಳ ತೆಗೆದು ನೋಡಿದ್ರೆ ಅಕಸ್ಮಾತ್ ಒಳಗಡೆಗೆ ಹೋಗ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮೇಲೆ ಹಾಕ್ಕೋಬೋದು. ನಾನು ಮಾಡೋವಾಗ ಅದು ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು. ಸೊ ನೋಡಿ ಇದು ಪ್ರೀಹೀಟ್ ಆಗೋದಕ್ಕೆ ಇಟ್ಟಿದ್ನಲ್ವ 10 ನಿಮಿಷ, 10 ನಿಮಿಷದ ಒಳಗಡೆ ನೀವು ಬ್ಯಾಟ್ರ್ ಎಲ್ಲನೂ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ಇಟ್ಟು ಸಿಮ್ಮಲ್ಲೇ ಇಟ್ಟು ಮಿನಿಮಮ್ 50 ಮಿನಿಟ್ಸಿಂದ 1 ಅವರ್ ತನಕ ನೀವು ಸಿಮ್ಮಲ್ಲೇ ಬೇಕ್ ಮಾಡ್ಕೋಬೇಕಾಗತ್ತೆ. ಇದು ನಿಮ್ಮ ಸ್ಟವ್ ಎಷ್ಟು ಉರಿ ಬರುತ್ತೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ ಆ್ಯಕ್ಚುಲಿ ನಾನು ಇಟ್ಟಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆಗೆ ಹೋಗ್ಬಿಟ್ಟಿತ್ತು, ನಾನು ಮತ್ತೆ ಹಾಕಿದ್ದೀನಿ. ಸೊ ನೀವು ಒಂದು 15 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಕಸ್ಮಾತ್ ಒಳಗಡೆಗೆ ಹೋಗಿದ್ರೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನೋಡಿ ಕೇಕ್ ಎಲ್ಲನೂ ಬೇಕಾದಮೇಲೆ ಈ ಥರ ಒಂದು ಚಾಕು ಹಾಕಿ ನೋಡಿದ್ರೆ ಅಥವಾ ಒಂದು ಕಡ್ಡಿ ಬರುತ್ತಲ್ವ ಟೂತ್ ಪಿಕ್ ಥರ ಆ ಥರ ಹಾಕಿ ನೋಡಿದ್ರೆ ಕೇಕ್ ಏನೂ ಮೆತ್ಕೊಳ್ಳಲ್ಲ. ಈಗ ಇದನ್ನು 1-2 ಅವರ್ ಆದಮೇಲೆ ಡಿಮೋಲ್ಡ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಒಂದ್ಸರ್ತಿ ಎಲ್ಲರೂ ಟ್ರೈ ಮಾಡಿ ಮನೇಲಿ. ಹಬ್ಬಕ್ಕೆ ಬೇಕರಿಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ರುಚಿಯಾಗಿತ್ತು ಕೇಕ್ ಮಾತ್ರ. ಸೊ ನೀವು ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ, ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೈಕ್ರೋವೇವ್ ಇದ್ರೇ ನಾವು ಕೇಕ್ ಬೇಕ್ ಮಾಡಬೇಕು ಅಂತ ಏನಿಲ್ಲ, ಮಂದಕ್ಕಿರೋ ಒಂದು ತಪ್ಪಲೆ ಇಟ್ಕೊಂಡ್ರೂ ಕೇಕ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರೋಂಥ ಕೇಕ್ ಇದು, ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.
ಸೊ ನಾನು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.